ನಮಸ್ಕಾರ, ಹೆಸರು ಅರುಣಾ ಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯತಿಗೆ ಒಳಪಟ್ಟ ಬೀರಿಗ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 28 ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ, 29 ವರ್ಷದಿಂದ ಸಾಕ್ಷರತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಅಂಗನವಾಡಿಯಲ್ಲಿ ಒಟ್ಟು 150 ಕುಟುಂಬಗಳಿದೆ. ಸುಮಾರು 27 ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣಕ್ಕೆ ದಾಖಲಾಗಿದ್ದಾರೆ. 1-3 ವರ್ಷದ ಮಕ್ಕಳು 26 ಇದ್ದಾರೆ. ಗರ್ಭಿಣಿ ಬಾಣಂತಿ ಸೇರಿ 12 ಜನ ಇದ್ದಾರೆ. ಒಟ್ಟು 48 ಫಲಾನುಭವಿಗಳು ನಮ್ಮ ಅಂಗನವಾಡಿಯಲ್ಲಿದ್ದಾರೆ. ನಮ್ಮ ಅಂಗನವಾಡಿಯಲ್ಲಿ ಮುಖ್ಯವಾಗಿ ನಾವು ಶಾಲಾ ಪೂರ್ವ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ಮಾಡ್ತೇವೆ. ಮುಖ್ಯವಾಗಿ ನಾವು ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥದ್ದು. ನಮ್ಮಲ್ಲಿ ಪಾಠ ಇದೆ, ಅದರ ಬಗ್ಗೆ ಸಂಬಂಧಪಟ್ಟ ಹಾಡು ಕತೆ ಮಕ್ಕಳಿಗೆ ಹೇಳುವುದು. ಮತ್ತು ಮಕ್ಕಳು ಸ್ವಚ್ಛತೆಯ ಬಗ್ಗೆ ಏನು ಮಾಡಬೇಕು, ಪೇರೆಂಟಿಗೆ ನಾವು ಪೋಷಕರಿಗೆ ನಾವು ಈ ಬಗ್ಗೆ ಪ್ರತಿ ತಿಂಗಳ ಒಂದು ವಾರದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಶೌಚಾಲಯ ಬಳಕೆ, ಶೌಚಾಲಯವನ್ನು ಯಾವ ರೀತಿಯಲ್ಲಿ ನಾವು ಶೌಚಾಲಯವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು, ಮಕ್ಕಳು ಹೇಗೆ ಬಳಕೆ ಮಾಡಬೇಕು, ಉದಾಹರಣೆಗೆ ಹೋಗುವುದಾಗಲಿ, ಚಪ್ಪಲು ಬಳಕೆ ಮಾಡುವುದಾಗಲಿ, ಮಲ ವಿಸರ್ಜನೆ ಮೂತ್ರ ಮಾಡಿದ ನಂತರ ಕೈ ಸ್ವಚ್ಛತೆ ಮಾಡುವ ಬಗ್ಗೆ ಅರಿವು ಮೂಡಿಸ್ತೇವೆ. ಮತ್ತು ಕೈ ತೊಳೆಯುವ 5 ವಿಧಾನಗಳನ್ನು ನಮ್ಮ ಎಲ್ಲ ಮಕ್ಕಳು ಊಟಕ್ಕೆ ಮೊದಲು ಅದನ್ನು ಬಳಸ್ತಾರೆ. ಈ ರೀತಿ ನಾವು ಪೇರೆಂಟಿಗೆ ಕೂಡ ಈ ಬಗ್ಗೆ ಮೂಡಿಸ್ತೇವೆ. ಫಸ್ಟ್ ವೈಯಕ್ತಿಕ ಸ್ವಚ್ಛತೆ, ಮನೆ ಸ್ವಚ್ಛತೆ, ವೈಯಕ್ತಿಕ ಸ್ವಚ್ಛತೆಯೊಂದಿಗೆ ಮನೆ ಹೇಗಿಟ್ಟುಕೊಳ್ಬೇಕು, ನಮ್ಮಲ್ಲಿದ್ದ ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು, ನಮಗೆ ಗೊತ್ತಿದ್ದ ಹಾಗೆ ಪ್ಲಾಸ್ಟಿಕ್ ಬಳಕೆಯೇ ಕಡಿಮೆ ಮಾಡುವುದು, ಬಳಕೆ ಮಾಡಿದ ಪ್ಲಾಸ್ಟಿಕ್ಕನ್ನು ವ್ಯವಸ್ಥಿತವಾಗಿ ಹೇಗೆ ನಾವು ಅದನ್ನು ವಿಲೇವಾರಿ ಮಾಡಬೇಕು ಎನ್ನುವ ಬಗ್ಗೆ ಮಕ್ಕಳು ಕೂಡ, ನಮ್ಮ ಅಂಗನವಾಡಿಯ ಮಕ್ಕಳು ಒಂದು ಚಾಕ್ಲೇಟಿನ ಕಾಗದವನ್ನು ಕೂಡ ಹೊರಗೆ ಬಿಸಾಡುವುದಿಲ್ಲ. ಮಕ್ಕಳೇ ಪೇರೆಂಟಿಗೆ ಹೇಳಿದ ಉದಾಹರಣೆಗಳಿವೆ, ಪ್ಲಾಸ್ಟಿಕ್ಕನ್ನು ಬಿಸಾಡಬಾರ್ದು, ಸುಡಬಾರ್ದು. ಎಲ್ಲರ ಮನೆ, ನಮ್ಮ ಮನೆಯಲ್ಲಿ ಅಂಗನವಾಡಿ ವ್ಯಾಪ್ತಿಯ 150 ಕುಟುಂಬದಲ್ಲಿಯೂ ಕೂಡ ಒಂದು ಪ್ಲಾಸ್ಟಿಕ್ ಗೋಣೆ ನೀಡ್ತಾರೆ. ಅದನ್ನು ನಾವು ಪಂಚಾಯತಿಗೆ ವಿಲೇವಾರಿ ಮಾಡುವುದರ ಮೂಲಕ ಒಂದು ಸ್ವಚ್ಛತೆಯ ಅರಿವನ್ನು ಮೂಡಿಸ್ತಾ ಇದ್ದೇವೆ. ನೀರು ನೈರ್ಮಲ್ಯ, ನಮ್ಮ ಅಂಗನವಾಡಿಗೆ ನೀರು ವ್ಯವಸ್ಥೆ ಇದೆ. ಕುದಿಸಿ ಆರಿಸಿದ ನೀರನ್ನೇ ಬಳಕೆ ಮಾಡುವುದು, ಮಿತವಾಗಿ ಬಳಸುವುದು, ಹೆಚ್ಚು ನೀರು ವೇಸ್ಟ್ ಮಾಡದೆ ಹೇಗೆ ಮಿತವಾಗಿ ಬಳಸಬೇಕು, ಮತ್ತು ನೀರಿನ ಬಹಳ ಅದು ನಮಗೆ ಇನ್ನು ಮುಂದೆ ನಮಗೆ ನೀರಿನ ಏನು ಭೀಕರ ಪರಿಣಾಮ ಎದುರಿಸ್ಬೋದು. ಈಗಾಗಲೇ ನಾವು ಬೋರ್ವೆಲ್ ಇಂಥ ಮುಂತಾದ ಇದು ಮಾಡಿದ ಕಾರಣ ಬಾವಿಗಳೆಲ್ಲ ಬರಿದು ಹೋಗಿದೆ. ಅದಕ್ಕೆ ಈಗ ಮಳೆಗಾಲದಲ್ಲಿ ತುಂಬ ಮನೆಯಲ್ಲಿ ಇಂಗುಗುಂಡಿ ಮಾಡೋದರ ಮೂಲಕ ನೀರನ್ನು, ಮಳೆ ನೀರನ್ನು ಇಂಗಿಸುವುದು ಹೇಗೆ ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಗಿಡ ಮರ ಬೆಳೆಸೋದು, ಪ್ರತಿ ವರ್ಷ ನಾವು ವನ ಮಹೋತ್ಸವವಾಗಲಿ, ಜೂನ್ 5 ಪರಿಸರ ದಿನ ವಿಶೇಷ ಕಾರ್ಯಕ್ರಮವನ್ನು ಗಿಡ ಕೊಡುವುದರ ಮೂಲಕ, ಅರಣ್ಯ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಈ ಜನರಿಗೆ ನಾವು ಪಂಚಾಯತಿನ ಮೂಲಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ನಿರಂತರವಾಗಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ನಮ್ಮ ಅಂಗನವಾಡಿಯಲ್ಲಿ ಸುಮಾರು 10-15 ಬಗೆಯ ಹಣ್ಣಿನ ತೋಟ ಇದೆ. ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಮೂಲಕ ನಮ್ಮಲ್ಲಿ ಮಹಿಳೆಯರೊಂದು ಕಾರ್ಯತಂಡ ಇದೆ. ಮಹಿಳೆಯರೇ ಉದ್ಯೋಗ ಖಾತರಿಯ ಮೂಲಕ ಹಣ್ಣಿನ ತೋಟ ನಿರ್ಮಾಣ ಮಾಡಿದ್ದಾರೆ. ಸಪೋಟ, ಪಪ್ಪಾಯಿ, ಮಾವು, ಬಾಳೆ, ಮತ್ತು ಜಮುನೇರಳೆ, ವಿವಿಧ ಹಣ್ಣಿನ ತೋಟಗಳಿದೆ. ಮಕ್ಕಳು ಮನೆಯಲ್ಲಿ ತಿನ್ನುವುದಿಲ್ಲ, ಎಷ್ಟೋ ಮಕ್ಕಳು ಪಪ್ಪಾಯಿ ಹಣ್ಣು ತಿಂತಾನೇ ಇರಲಿಲ್ಲ. ನಮ್ಮ ಅಂಗನವಾಡಿಗೆ ಬಂದ ನಂತರ ಈಗ ಪಪ್ಪಾಯಿ ಹಣ್ಣು ತಿಂತಾರೆ. ಹಸಿಯಾಗಿ ಅಂದರೆ ಹಸಿ ತರಕಾರಿ ನಿಜವಾಗಿ ಒಳ್ಳೆಯದು, ಈ ಜೀವಸತ್ವಗಳಿರುವುದೇ ಹಸಿ ತರಕಾರಿ ಹಣ್ಣಿನಲ್ಲಿ. ಮಕ್ಕಳದನ್ನು ತುಂಬ ಉಪಯೋಗ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಏನು ರಕ್ತದ ಅಂಶ ಜಾಸ್ತಿ ಆಗಬೇಕಾದ್ರೆ ಹಣ್ಣಿನ ಇದು ಬೇಕು. ಈ ನಮ್ಮ ಹತ್ರ ಏನು ಅವರ ಹತ್ರ ಮೊದಲು ಅಪೌಷ್ಟಿಕ ಇದ್ದ ಮಕ್ಕಳು ನಮ್ಮ ಅಂಗನವಾಡಿಗೆ ಬಂದು ಅವು ನಿಜವಾಗಿ ಅವರು ಏನು ಯಾವ ತೂಕದಲ್ಲಿ ಎತ್ತರಕ್ಕೆ ಇರಬೇಕಾ ನಿಜವಾಗಿದ್ದಾರೆ. ತುಂಬ ವಿಪರೀತ ಕಡಿಮೆ ತೂಕದ ಮಕ್ಕಳು ಕೂಡ ಇದರಲ್ಲಿ ತುಂಬ ಬೆಳವಣಿಗೆ ಆಗಿದ್ದಾರೆ. ಈ ಹಣ್ಣಿನ ತೋಟ ಮಾಡೋದ್ರ ಮೂಲಕ ನಮ್ಮ ಅಂಗನವಾಡಿಯಲ್ಲಿ ನೋಡ್ತಾರೆ, ಮನೆಯಲ್ಲಿ ಕೂಡ ಹೆಚ್ಚಿನವರು ಕೈ ತೋಟ ಮಾಡುವುದರ ಮೂಲಕ ಉತ್ತಮ ಕೈ ತೋಟ ನಿರ್ಮಾಣ ಮಾಡಿದ್ದಾರೆ. ಉತ್ತಮ ಮನೆ,
ಹಾಗೆ ಪರಿಸರವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇತ್ತೀಚೆಗೆ ನಾನು ಸಾಕ್ಷರತೆಯಲ್ಲಿ ಕೆಲಸ ಮಾಡುವುದರ ಮೂಲಕ ಅಂಗನವಾಡಿ ಸೇರುವುದಕ್ಕೆ ಮೊದಲು ನಾನು ಸಾಕ್ಷರತಾ ಆಂದೋಲನ 1990 ಈ ಜಾರಿಗೆ ಬಂತು. ಇದರಲ್ಲಿ ನಿರಂತರವಾಗಿ ನನಗೆ ನಿಜವಾಗಿ ಸಾಕ್ಷರತೆಗೆ ಬಂದೆ ಇಂಥ ಮಾಹಿತಿಯೆಲ್ಲ ಗೊತ್ತಾಯಿತು. ಸಾಕ್ಷರತೆಯ ಮೂಲಕ ನಾವು ನಿರಂತರವಾಗಿ ವಿವಿಧ ನಮ್ಮ ಜಿಲ್ಲೆಯಲ್ಲಿ ಅಳವಡಿಸಿಕೊಂಡ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಮೂಲಕ ಹಲವು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅನಕ್ಷರಸ್ಥರಿದ್ದಾರೆ ಹೇಳಿದರೆ ನಮಗೆ ಬಹಳ ಒಂದು ನಾಚಿಗೇಡಿನ ವಿಷಯ. ಆದರೂ ಅದು ಯಾವ ಕಾರಣಕ್ಕೆ ಇದ್ದಾರೆ, ಬೇರೆ ಊರಿಂದ ಬಂದವರೇ ಅಂತ ಗೊತ್ತಿಲ್ಲ. ಆದರೂ ನಮ್ಮ ಜಿಲ್ಲೆಯಲ್ಲಿ 1000 ಚಿಲ್ಲರೆ ಅನಕ್ಷರಸ್ಥರಿದ್ದಾರೆ. ಅದಕ್ಕೆ ಅವರಿಗೆ ನಾವು ಇನ್ನೂ ಅವರು ಸಾಕ್ಷರರಾಗಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಯಸ್ಕರ ಶಿಕ್ಷಣ ಅಧಿಕಾರಿಯವರು ನಮ್ಮನ್ನು ರಾಜ್ಯ ಸಂಪನ್ಮೂಲ ತರಬೇತಿಗೆ ನಮ್ಮ ನಾಯಕಿಯಾಗಿದ್ದಾರೆ. ಪ್ರಸ್ತುತ ಅದನ್ನು ನಾವು ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕಿದೆ. ಬೋಧಕರಿಗೆ, ಸ್ವಯಂ ಸೇವಕರಿಗೆ, ಅವರಿಗೆ ಅನಕ್ಷರಸ್ಥರಿಗೆ ಹೇಗೆ ಕಲಿಸಬೇಕು ಅಂದರೆ ವಿಶೇಷವಾಗಿ ಯೂಟ್ಯೂಬು ಅಥವಾ ಚಂದನದ ಮೂಲಕ ಆಫ್ಲೈನ್ ಆನ್ಲೈನ್ ಕ್ಲಾಸ್ ಮೂಲಕ ನಾವು ಈಗಾಗಲೇ ತರಬೇತಿ ಪಡ್ಕೊಂಡು ಬಂದಿದ್ದೇವೆ. ಈ ಕೊರೋನಾ ಮುಗ್ದ ಕೂಡಲೇ ಇನ್ನು ನಾವು ಇದನ್ನು ತರಬೇತಿಯನ್ನು ಆರಂಭಿಸಲಿಕ್ಕಿದ್ದೇವೆ. ನಮ್ಮ ಶಾಲಾ ಪೂರ್ವ ಶಿಕ್ಷಣದ್ದು ವಾಟ್ಸಪ್ ಮೂಲಕ ಇದೆ. 5 ಮಕ್ಕಳದ್ದು ವಾಟ್ಸಪ್ ಇದೆ. ಅವರಿಗೆ ನಾವು ಏನೆಲ್ಲ ದಿನದ ಚಟುವಟಿಕೆ ಮಾಡಬೇಕು ಅದನ್ನು ವಾಟ್ಸಪ್ ಮೂಲಕ ಮಕ್ಕಳಿಗೆ ಪೋಷಕರು ಕಲಿಸ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಅಭಿಯಾನ ನಾವು ಕಾರ್ಯಕ್ರಮ ಸೋಲಾರ್ ಅಭಿಯಾನ. ಇದು ಸೆಲ್ಕೋ ಫೌಂಡೇಶನ್ ಮತ್ತು ಜನಶಿಕ್ಷಣ ಟ್ರಸ್ಟ್ ನಾವು ಸುಮಾರು 50 ಮನೆಗಳಿಗೆ ಸೋಲಾರ್ ಅಳವಡಿಸಿದ್ದೇವೆ. ಪ್ರಥಮವಾಗಿ ನಾವು ನಮ್ಮ ಮನೆಯಲ್ಲಿ ಇರಲಿಲ್ಲ, ನಮ್ಮ ಮನೆಯಲ್ಲಿ ಅಳವಡಿಸಬೇಕು ಅಂತ ನಾವು ಸುಮಾರು 130,000 ವೆಚ್ಚದ ಒಂದು ಸೋಲಾರ್ ದೊಡ್ಡ ಘಟಕವನ್ನೇ ಮಾಡಿದ್ದೇವೆ. ಮೊದಲು ನಮಗೆ 900 ಬಿಲ್ಲು ಬರ್ತಾಯಿತ್ತು ಕರೆಂಟ್ ಬಿಲ್, ಈಗ ಸುಮಾರು 200 ಕಡಿಮೆ ಆಗಿದೆ. ಇದನ್ನು ನಾನು ಜನರಿಗೆ ಜಾಗೃತಿ ಮೂಡಿಸುವುದರ ಮೂಲಕ ಇದರ ಬಗ್ಗೆ ಹೆಚ್ಚು ವಿದ್ಯುತ್ ಬಳಕೆ ಕಡಿಮೆ, ಪರಿಸರಕ್ಕೂ ಒಳ್ಳೆಯದು. ಈ ಸೋಲಾರ್ ನಿರಂತರವಾಗಿರ್ತದೆ, ಸುಸ್ಥಿರ ವಿದ್ಯುತ್ ನಮಗೆ ಈ ಸೋಲಾರಿಂದ ಪಡ್ಕೊಳ್ಳಿಕ್ಕೆ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಈ ಸೋಲಾರ್ ಅಭಿಯಾನವನ್ನು ಕೂಡ ಈಗ ಆರಂಭಿಸ್ತಾ ಇದ್ದೇವೆ.